ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇತ್ತೀಚೆಗೆ ಅಮೆಜಾನ್ನ ಓನರ್ ಹಾಗೂ ಸಿಇಒ ಆಗಿದ್ದ ಜೆಫ್ ಬೆಜೋಸ್ ವರ್ಲ್ಡ್ಸ್ನ ಶ್ರೀಮಂತ ವ್ಯಕ್ತಿಗಳಲ್ಲಿ ಅಗ್ರಸ್ಥಾನದಲ್ಲಿದ್ದರು. ಬಟ್ ಇತ್ತೀಚೆಗೆ ಒಬ್ಬ ವ್ಯಕ್ತಿ ಈ ಜೆಫ್ ಬೆಜೋಸ್ನ ಹಿಂದೆ ಇಟ್ಟು ಪ್ರಪಂಚದ ಶ್ರೀಮಂತ ವ್ಯಕ್ತಿಗಳಲ್ಲಿ ಮೊದಲನೇ ಸ್ಥಾನಕ್ಕೆ ಶಿಫ್ಟ್ ಆಗಿದ್ದಾರೆ. ಇವ್ರು ಯೋಚನೆ ಮಾಡೋ ರೀತಿ ಊಹೆಗೂ ಮೀರಿದ್ದು. ಹಾಗೆ ತುಂಬ ಜನ ರಿಸ್ಕ್ ತೊಗೊಳಕ್ಕೆ ಹೆದರ್ತಾರೆ, ಬಟ್ ಈ ಮನುಷ್ಯ ರಿಸ್ಕ್ ತೊಗೊಂಡ್ರೇ ಮುಂದೆ ಏನಾದರೂ ಮಾಡೋಕ್ಕಾಗೋದು ಅನ್ನೋದನ್ನು ಚೆನ್ನಾಗಿನೇ ತಿಳ್ಕೊಂಡಿದ್ದಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಗದೇ ಇರೋದನ್ನು ಮಾಡೋಕೆ ಹೋಗೋದು ಈತನಿಗೆ ತುಂಬ ಇಷ್ಟ. ಏನು ಮಾಡ್ತಿರ್ಬೋದು ಅಂತ ಇವನು ಅಂತ ಯೋಚನೆ ಮಾಡ್ತಿದ್ರೆ, ಈತ ಇನ್ನೂ ಕೆಲವೇ ವರ್ಷಗಳಲ್ಲಿ ಮಾರ್ಸ್ ಮೇಲೆ ಜನರನ್ನು ಕಳಿಸೋ ಕೆಲಸವನ್ನು ಮಾಡ್ತಿದ್ದಾನೆ. ಮಾರ್ಸ್ ಅಂದಿದ ತಕ್ಷಣ ನೆನಪಾಯಿತು, ಅಮೆರಿಕಾದ ಯೂಟಾ ಅನ್ನೋ ಪ್ರದೇಶದಲ್ಲಿ ಮೋನೋಲಿತ್ ಕಂಡು ಬಂದಿತ್ತು. ಇದು ಅರ್ಥನ ಮಂಗಳ ಗ್ರಹ ಅಂತಲೇ ಕರೀತಾರೆ. ಈ ಜಾಗದಲ್ಲಿ ಒಂದು ಮೋನೋಲಿತ್ ಪ್ರತ್ಯಕ್ಷ ಆಗಿ ಹಾಗೆ ಅಲ್ಲಿಂದ ಮಾಯ ಆಗಿತ್ತು. ಅದು ಹೇಗೆ ಮಾಯ ಆಯಿತು ಅನ್ನೋದ್ರ ಬಗ್ಗೆ ನಮ್ಮ ಚಾನಲ್ನಲ್ಲೇ ಒಂದು ವೀಡಿಯೋನ ಇದ್ರ ಬಗ್ಗೆ ಅಪ್ಲೋಡ್ ಮಾಡಿದ್ವಿ. ಸೊ ಮಿಸ್ ಮಾಡ್ದೇ ಈ ವಿಡಿಯೋನ ನೋಡಿ. ಹಾಗಾದರೆ ಯಾರೀತ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಸ್ಪೇಸ್ ಎಕ್ಸ್ ಕಂಪನಿ ಆ್ಯಂಡ್ ಟೆಸ್ಲಾ ಕಂಪನಿ ಅಂತ ದೊಡ್ಡ ಕಂಪನಿಯ ಓನರ್ ಆಗಿರುವ ಇವರೇ ಎಲೋನ್ ಮಸ್ಕ್. ಈತ ತುಂಬ ಲೋ ಬಜೆಟ್ನಲ್ಲಿ ರಾಕೆಟ್ಗಳನ್ನು ಪ್ರಿಪೇರ್ ಮಾಡಿ ಅದನ್ನು ಸ್ಪೇಸ್ಗೆ ಕಳಿಸ್ತಾ ಇದ್ದಾನೆ. ಹಾಗಾದರೆ ಯಾರೀತ, ಇವನ್ ಸ್ಟೋರಿ ಏನು, ಹೇಗೆ ಇವನಿಷ್ಟೆಲ್ಲ ಸಾಧನೆಗಳನ್ನ ಮಾಡಿದ್ದಾನೆ, ಹಾಗೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನು ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಒಂದು ಟೈಮ್ನಲ್ಲಿ ಬದುಕೋಕ್ಕೋಸ್ಕರ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡ್ಕೊಂಡಿದ್ದ ಇವನು ಇಡೀ ಪ್ರಪಂಚದ ಶ್ರೀಮಂತ ವ್ಯಕ್ತಿಗಳಲ್ಲಿ ಅದರಲ್ಲೂ ಅಗ್ರಸ್ಥಾನದಲ್ಲಿದ್ದಾರೆ. 1971 ಸೌತ್ ಆಫ್ರಿಕಾದಲ್ಲಿ ಈತ ಜನಿಸ್ತಾನೆ. ಬೇಸರ ಪಡೋ ವಿಚಾರ ಏನಂದರೆ, ಇವನಿಗೆ 10 ವರ್ಷ ಇರಬೇಕಾದ್ರೇ ಇವರ ತಂದೆ ತಾಯಿ ಜಗಳಾಡಿ ಡಿವೋರ್ಸ್ ತೊಗೊಳ್ತಾರೆ. ನಂತರ ಈತ ತನ್ನ ತಂದೆ ಜೊತೆನೇ ಬೆಳೀತಾ ಇರ್ತಾನೆ. ಹಾಗೆ ಈತನಿಗೆ ಸೈನ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ನಲ್ಲಿ ತುಂಬ ಆಸಕ್ತಿ ಉಳ್ಳವನಾಗಿದ್ದ. ಯಾಕಂದರೆ ಇವನಿಗೆ 12 ವರ್ಷ ಇರಬೇಕಾದ್ರೇ ಬ್ಲಾಸ್ಟರ್ ಅನ್ನೋ ಗೇಮ್ನ ಬಿಲ್ಡ್ ಮಾಡಿ ಅದನ್ನು $500 ಮಾರ್ತಾನೆ. ಜಸ್ಟ್ 12 ವರ್ಷ ಇರಬೇಕಾದ್ರೆ ಒಂದು ಗೇಮ್ನ ಲಾಂಚ್ ಮಾಡಿದ್ದಾನೆ. ಅದೇ ಏಜ್ನಲ್ಲಿ ನಾವೇನು ಮಾಡ್ತಿದ್ವಿ ಅಂತ ಹೇಳೋದು ಬೇಡ ಬಿಡಿ, ನಮ್ಮ ಬಗ್ಗೆ ಯಾಕೆ ನಾವೇ ಹೊಗಳ್ಕೊಳ್ಳೋದಲ್ವಾ. ಎಲೋನ್ರವರು ಚಿಕ್ಕವರು ಇರಬೇಕಾದ್ರೆ ಕತ್ಲೆ ಅಂದರೆ ತುಂಬ ಭಯ ಪಡ್ತಿದ್ರು. ಬಟ್ ಯಾಕೆ ಭಯ ಪಡಬೇಕು, ಈ ಕತ್ಲೆ ಏನಕ್ಕೆ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಅನ್ನೋ ಥರ ಯೋಚನೆ ಮಾಡಿ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾರೆ. 400 to 500 ವೇವ್ಲೆಂತ್ನಲ್ಲಿ ಫೋಟೋನ್ಸ್ ಇಲ್ಲದೇ ಇದ್ದರೆ ಡಾರ್ಕ್ನೆಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ನಂತರ ಈ ಫೋಟೋನ್ಸ್ ಇಲ್ಲದೇ ಇದ್ದರೆ ಯಾಕೆ ಭಯ ಪಡಬೇಕು ಅನ್ನೋದನ್ನು ಚಿಕ್ಕ ವಯಸ್ಸಿನಲ್ಲೇ ತಿಳ್ಕೊಂಡಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಇವ್ರು ಯೋಚನೆ ಮಾಡೋ ರೀತಿ ಊಹೆಗೂ ಮೀರಿದ್ದು ಅಂತ. ಲೈಫ್ನಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ ಹೊರಟಿದ್ದ ಇವನಿಗೆ ಅಮೇರಿಕಾ ಇವನಿಗೆ ಬೆಸ್ಟ್ ಪ್ಲೇಸ್ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಯಾಕಂದರೆ ಅಮೇರಿಕಾದಲ್ಲಿ ಅವಕಾಶಗಳು ಜಾಸ್ತಿ. ಸೊ ಇದಕ್ಕೆ ಎಲೋನ್ ಮಸ್ಕ್ ತನ್ನ 17ನೇ ವರ್ಷದಲ್ಲಿ ಸೌತ್ ಆಫ್ರಿಕಾದಿಂದ ಅಮೇರಿಕಾದ ಕೆನಡಾಗೆ ಹೋಗ್ತಾನೆ. ಅಲ್ಲಿಗೆ ಹೋಗೋದೇನೋ ಹೋಗ್ಬಿಡ್ತಾನೆ, ಬಟ್ ಅಲ್ಲಿ ಬದುಕೋಕ್ಕೋಸ್ಕರ ಚಿಕ್ಕ ವಯಸ್ಸಿನಲ್ಲೇ ಕೆಲಸಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಾಯ್ಲರ್ ರೂಮ್ನ ಕ್ಲೀನ್ ಮಾಡೋದಾಗಿರ್ಬೋದು, ಈ ಥರ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ತಾ ಕ್ವೀನ್ಸ್ ಕಾಲೇಜ್ನಲ್ಲಿ ಸ್ಟಡೀಸ್ನ ಕಂಪ್ಲೀಟ್ ಮಾಡ್ತಾನೆ. ನಂತರ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾದಲ್ಲಿ ಇಂಜಿನಿಯರಿಂಗ್ ಆ್ಯಂಡ್ ಬಿಸ್ನೆಸ್ ಡಿಗ್ರಿಯನ್ನು ತೊಗೊಳ್ತಾನೆ. ನಂತರ PhD ಮಾಡೋದಕ್ಕೆ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಗೆ ಜಾಯ್ನ್ ಆಗ್ತಾರೆ. ಸೇರಿದ ಎರಡನೇ ದಿನಾನೇ ಅಲ್ಲಿಂದ ಸ್ಟಡೀಸ್ ಡಿಸ್ಕಂಟಿನ್ಯೂ ಮಾಡಿ ಬಂದುಬಿಡ್ತಾನೆ. ಯಾಕೆ ಸ್ಟಡೀಸ್ನ ಕಂಟಿನ್ಯೂ ಮಾಡಲಿಲ್ಲ ಅಂದರೆ, ಆ ಟೈಮ್ನಲ್ಲಿ ಇವನಿಗೆ ಒಂದು ಬಿಸ್ನೆಸ್ ಐಡಿಯಾ ತಲೆಗೆ ಬಂದಿರುತ್ತೆ. ಆ ಕೆಲಸವನ್ನು ತನ್ನ ಅಣ್ಣನ ಜೊತೆ ಸೇರಿ ಒಂದು ಬಾಡಿಗೆ ರೂಮ್ ತೊಗೊಂಡು ಇವರು ಕೆಲಸವನ್ನು ಶುರು ಮಾಡ್ತಾರೆ. ಅದೇನೆಂದರೆ ಕೋಡಿಂಗ್ ಬರೀತಾ ಹೋಗ್ತಾರೆ. ನಂತರ ಜಿಪ್ಟು ಅನ್ನೋ ಒಂದು ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 4ನೇ ವರ್ಷದಲ್ಲಿ ಕಂಪ್ಯೂಟರ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಜಿಪ್ಟೂನ $307 million ಡಾಲರ್ಸ್ಗೆ ಪರ್ಚೇಸ್ ಮಾಡ್ತಾರೆ. ಇದರಲ್ಲಿ ಎಲೋನ್ ಮಸ್ಕ್ರವರ ಪಾಲು $22 million. ಯಾರಾದರೂ ಬೇರೆಯವರಾಗಿದ್ದರೆ $22 million ಬಂದಿದೆ ಗುರು, ಸುಮ್ಮನೆ ಯಾಕೆ ಮತ್ತೆ ಕೆಲಸ ಮಾಡಬೇಕು, ಆರಾಮಾಗಿ ಇದ್ಬಿಡೋಣ ಅಂತ ಯೋಚನೆ ಮಾಡ್ತಿದ್ರು. ಬಟ್ ಈತ ಆ ಥರ ಮಾಡಲಿಲ್ಲ. ಬಂದಿರೋ ಅಮೌಂಟನ್ನೇ ಇನ್ನೊಂದು ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡ್ತಾನೆ. ಅದೇನೆಂದರೆ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ ಮನಿ ಟ್ರಾನ್ಸ್ಫರ್ ಮಾಡೋ X.com ಅನ್ನೋ ವೆಬ್ಸೈಟ್ನ ಸ್ಟಾರ್ಟ್ ಮಾಡ್ತಾನೆ. ಅದಾಗಿದ್ದ ಸ್ವಲ್ಪ ದಿನಕ್ಕೆ X.com ಹಾಗೆ ಕನ್ಫಿನಿಟಿ ಅನ್ನೋ ಎರಡು ಕಂಪನಿಗಳು ಮರ್ಜಾಗಿ ಬಂದಿದ್ದೆ ಪೇಪಾಲ್. ಬಟ್ ಹೀಗೆ ದಿನಗಳು ಕಳೀತಾ ಇರಬೇಕಾದ್ರೆ ಆ ಕಂಪನಿಲಿ ಇದ್ದ ಬೋರ್ಡ್ ಮೆಂಬರ್ಸ್ ಎಲೋನ್ರವರನ್ನು ಸೈಡಿಗೆ ತಳ್ಳಿ ಪೇಪಾಲನ್ನು eBay ಅನ್ನೋ ಒಂದು ಕಂಪನಿ ಜೊತೆ ಮರ್ಜ್ ಮಾಡ್ತಾರೆ. ನಂತರ ಪೇಪಾಲಿಂದ ಎಲೋನ್ರವರಿಗೆ ಬಂದ ಹಣ $180 million. ನಂತರ ಎಲೋನ್ರವರು ಸ್ಪೇಸ್ಗೆ ಸಂಬಂಧಪಟ್ಟಿರೋ ಬುಕ್ಸ್ಗಳನ್ನು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಎಲೋನ್ ಮಸ್ಕಿಗೆ ಸ್ಪೇಸ್ ಬಗ್ಗೆ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾರ್ಮಲಾಗಿ ರಾಕೆಟ್ನ ಸ್ಪೇಸ್ಗೆ ಕಳಿಸ್ಬೇಕಂದ್ರೆ ತುಂಬ ಖರ್ಚಾಗುತ್ತೆ, ಬಟ್ ಅದನ್ನು ಕಮ್ಮಿ ಖರ್ಚಿನಲ್ಲಿ ರಾಕೆಟ್ಗಳನ್ನ ಸ್ಪೇಸ್ಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ಈ ಕೆಲಸವನ್ನು ಸಕ್ಸಸ್ ಮಾಡೋದಂದರೆ ಹುಡುಗಾಟ ಅಲ್ಲ. ಯಾಕಂದರೆ ರಾಕೆಟ್ನ ಸ್ಪೇಸ್ಗೆ ಕಳಿಸೋದಂದರೆ ದೀಪಾವಳಿಲಿ ರಾಕೆಟ್ನ ಅಂಟಿಸ್ಬಿಟ್ಟು ಆಕಾಶ ಕಾರಿಸೋಷ್ಟು ಈಸಿ ಅಲ್ಲ. ಯಾಕಂದರೆ ನಾಸಾ ಹಾಗೆ ಯುರೋಪಿಯನ್ ಸ್ಪೇಸ್ ಸೈಂಟಿಸ್ಟ್ಗಳು ಇದಕ್ಕೋಸ್ಕರ ಹಗಲು ರಾತ್ರಿ ಅಂತ ನೋಡದೆ ಕಷ್ಟಪಡ್ತಿರ್ತಾರೆ. ಪೇಪಾಲಿಂದ ಬಂದಿದ್ದ $180 million ಸಹಾಯದಿಂದ ಸ್ಪೇಸ್ ಎಕ್ಸ್ ಅನ್ನೋ ಕಂಪನಿಯನ್ನು 2002ರಲ್ಲಿ ಎಲೋನ್ರವರು ಸ್ಟಾರ್ಟ್ ಮಾಡ್ತಾರೆ. ನಂತರ ಎಲೋನ್ ಮಸ್ಕ್ ರಾಕೆಟ್ನ ಸ್ಪೇಸ್ಗೆ ಕಳಿಸ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಥರ ಹೇಳಿದಾಗ ಏನಾಗಿದೆ ಇವನಿಗೆ ತಲೆ ಕೆಟ್ಟಿದೆ ಅಂತ ತುಂಬ ಜನ ಹಾಸ್ಯ ಕೂಡ ಮಾಡಿದ್ದಾರೆ. ಅದರಲ್ಲೂ ಒಂದು ರಾಕೆಟ್ ಲಾಂಚ್ ಫೇಲ್ ಆಯಿತು ಅಂತ ಹೇಳಿದ್ರೆ 1000 ಕೋಟಿ ಲಾಸ್ ಆಗುತ್ತೆ. ಬಟ್ ಯಾರೇ ಏನೇ ಅಂದರೂ ಎಲೋನ್ ಮಸ್ಕ್ ಇದಕ್ಕೆಲ್ಲ ಕಿವಿ ಕೊಡಲಿಲ್ಲ.
ಸ್ಪೇಸ್ ಎಕ್ಸ್ ಶುರು ಮಾಡಿದ ಕೆಲವೇ ವರ್ಷಕ್ಕೆ ಇನ್ನೊಂದು ಟೆಸ್ಲಾ ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಇದನ್ನು ಸ್ಟಾರ್ಟ್ ಮಾಡ್ತಾರೆ ಅಂದರೆ, ವೆಹಿಕಲ್ಗಳಿಗೆ ಯೂಸ್ ಮಾಡೋ ಪೆಟ್ರೋಲಿಂದ ಆಚೆ ಎಷ್ಟು ಪೊಲ್ಯೂಷನ್ ಆಗ್ತಿದೆ ಅನ್ನೋದನ್ನು ಗಮನಿಸಿ ಎಲೆಕ್ಟ್ರಿಕ್ ಕಾರ್ನ ಇನ್ವೆಂಟ್ ಮಾಡಬೇಕು ಅಂತ 2003 ಶುರು ಮಾಡಿದ ಕಂಪ್ನಿನೇ ಟೆಸ್ಲಾ. ಬಟ್ ಶುರು ಮಾಡಿದ ಸ್ಟಾರ್ಟಿಂಗ್ನಲ್ಲಿ ಅಂದ್ಕೊಂಡಿರೋ ಹಾಗೆ ನಡೆಯಲ್ಲ. ನಂತರ ಎನ್ವಿರಾನ್ಮೆಂಟ್ಗೆ ಹಾನಿ ಆಗದೆ ಇರೋ ಥರ ಸೋಲಾರ್ ಎನರ್ಜಿ ಬಗ್ಗೆ ಯೋಚನೆ ಬರುತ್ತೆ. 2006 ಸೋಲಾರ್ ಸಿಟಿ ಅನ್ನೋ ಸೋಲಾರ್ ಪ್ಯಾನೆಲ್ನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇಷ್ಟೆಲ್ಲ ಮಾಡಿದ್ಮೇಲೆ ನಂತರ ಇವರಿಗೆ ಫಿನಾನ್ಷಿಯಲಿ ಹೊಡೆತದ ಮೇಲೆ ಹೊಡೆತ ಬೀಳುತ್ತೆ. ಯಾಕಂದರೆ ಇವ್ರು ಸ್ಟಾರ್ಟ್ ಮಾಡಿ ಸ್ಪೇಸ್ ಎಕ್ಸ್ನಲ್ಲಿ ಒಂದು ರಾಕೆಟ್ನ ಲಾಂಚ್ ಮಾಡ್ತಾರೆ. ಬಟ್ ಬೇಸರದ ವಿಚಾರ ಏನಂದರೆ, ಲಾಂಚ್ ಮಾಡಿದ 33 ಸೆಕೆಂಡ್ಗೆ ರಾಕೆಟ್ ಬ್ಲಾಸ್ಟ್ ಆಗುತ್ತೆ. ಇದರಿಂದ ಮಿಲಿಯನ್ ಗಟ್ಟಲೆ ಲಾಸ್ ಆಗುತ್ತೆ. ನಂತರ ಸೈಂಟಿಸ್ಟ್ಗಳು ಮತ್ತು ನಾಸಾಗಳು ಮಾಡೋ ಕೆಲಸನ ಪ್ರೈವೇಟ್ನವ್ರು ಕೈ ಹಾಕಿದ್ರೆ ಹೀಗೆ ಆಗೋದು ಅಂತ ಮೀಡಿಯಾದವರು ಮತ್ತು ಬೇರೆ ಕಂಪನಿಯವರು ಹಾಸ್ಯ ಮಾಡ್ತಾರೆ. ನಂತರ ಅದೇ ಟೈಮ್ನಲ್ಲಿ ಟೆಸ್ಲಾ ಕಂಪನೀಲಿ ಟೆಸ್ಲಾ ರೋಡ್ ಸ್ಟಾರ್ ಅನ್ನೋ ಎಲೆಕ್ಟ್ರಿಕ್ ಕಾರ್ನ ಲಾಂಚ್ ಮಾಡ್ತಾರೆ. ಒಂದು ಸಲ ಫುಲ್ ಚಾರ್ಜ್ ಮಾಡಿದ್ರೆ 320 ಕಿಲೋಮೀಟರ್ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆ BBC ಟಾಪ್ ಗೇರ್ ಅನ್ನೋ ಚಾನಲ್ನಲ್ಲಿ ಬರೋ ಒಂದು ಪ್ರೋಗ್ರಾಮ್ನಲ್ಲಿ ಈ ಕಾರ್ನ ಟೆಸ್ಟ್ ಡ್ರೈವ್ ಮಾಡ್ತಾರೆ. ಬಟ್ 80 ಕಿಲೋಮೀಟ್ರ್ ಹೋಗ್ತಾ ಇದ್ದಂಗೆ ಕಾರ್ ನಿಂತೋಗುತ್ತೆ. ನಂತರ ಟೆಸ್ಲಾ ಅನ್ನೋ ಕಂಪನಿ ಮೇಲೆ ಜನರಿಗೆ ನಂಬಿಕೆನೇ ಹೋಗ್ಬಿಡುತ್ತೆ. ಹಾಗೆ 2007 ಸ್ಪೇಸ್ ಎಕ್ಸ್ ಕಂಪನಿಯ ಮತ್ತೊಂದು ರಾಕೆಟ್ನ ಲಾಂಚ್ ಮಾಡ್ತಾರೆ. ಈ ರಾಕೆಟ್ ಸ್ಪೇಸ್ನ ದಾಟಿ ಆರ್ಬಿಟ್ನ ತಲುಪೋ ಟೈಮ್ನಲ್ಲಿ ಇಂಜಿನ್ ಶಟ್ ಡೌನ್ ಆಗಿಬಿಡುತ್ತೆ, ಮತ್ತೆ ಫೇಲ್ಯೂರ್. ಬಟ್ ಇದ್ರ ಹಿಂದೆ ಸುಮಾರು ಫೇಲ್ಯೂರ್ಗಳನ್ನ ನೋಡಿದ ಇವರಿಗೆ ಇವೆಲ್ಲ ನಾರ್ಮಲ್ ಆಗಿಬಿಟ್ಟಿರುತ್ತೆ, ಮತ್ತೆ ಕೋಟಿ ಕೋಟಿ ನಷ್ಟ ಆಗುತ್ತೆ. ನಂತರ ಎಲ್ರಿಗೂ ಇವರ ಕಂಪನಿಗಳ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಯಾಕಂದರೆ ಸೋಲಾರ್ ಸಿಟಿ ಜೊತೆ ಒಂದು ಡೀಲ್ನ ಮಾತಾಡ್ಕೊಂಡಿದ್ದ ಒಂದು ಬ್ಯಾಂಕ್ ಇವರ ಜೊತೆ ಡೀಲ್ನ ಕ್ಯಾನ್ಸಲ್ ಮಾಡ್ಕೊಳ್ಳುತ್ತೆ. ನಂತರ 2008 ಸಹ ರಾಕೆಟ್ನ ಲಾಂಚ್ ಮಾಡ್ತಾರೆ, ಬಟ್ ಅದು ಕೂಡ ಬ್ಲಾಸ್ಟ್ ಆಗಿಬಿಡುತ್ತೆ. ನಂತರ ಇವನ 3 ಕಂಪ್ನಿನೂ ಮುಚ್ಚೋ ಸ್ಟೇಜ್ಗೆ ಬಂದಿರುತ್ತೆ. ಇದೇ ಟೈಮ್ನಲ್ಲಿ ಎಲೋನ್ ಮಸ್ಕ್ನ ಹೆಂಡತಿ ಡಿವೋರ್ಸ್ ಮಾಡಿ ಹೋಗ್ತಾರೆ. ಸೊ ಅದಕ್ಕೆ ಹೇಳೋದು, ಹುಡುಗಿರನ್ನ ಜಾಸ್ತಿ ನಂಬೇಡಿ ಅಂತ. ಬಟ್ ಎಲ್ಲ ಹುಡುಗಿರನ್ನ ಅಲ್ಲ, ಈ ಥರ ಡಿವೋರ್ಸ್ ಮಾಡಿ ಹೋಗೋ ಹುಡುಗಿರನ್ನ ಮಾತ್ರ. ಇಂಥ ಟೈಮ್ನಲ್ಲಿ ಯಾರು ಇವ್ರ ಜೊತೆ ಇನ್ವೆಸ್ಟ್ ಮಾಡೋಕೆ ಮುಂದೆ ಬರೋದಿಲ್ಲ. ನಂತರ ಮತ್ತೆ ಸ್ಪೇಸ್ ಎಕ್ಸ್ನಲ್ಲಿ 4ನೇ ರಾಕೆಟ್ನ ಲಾಂಚ್ ಮಾಡ್ತಾರೆ, ಅದು ಯಶಸ್ವಿಯಾಗುತ್ತೆ ಕೂಡ. ನಂತರ ನಾಸಾರವರಿಂದ ಎಲೋನ್ ರವರಿಗೆ ಒಂದು ಕಾಲ್ ಬರುತ್ತೆ. ಅದೇನೆಂದರೆ, ಸ್ಪೇಸ್ನಲ್ಲಿರೋ ಸ್ಪೇಸ್ ಸ್ಟೇಷನ್ಗೆ ಗೂಡ್ಸ್ ಡೆಲಿವರಿ ಮಾಡೋದಕ್ಕೆ $1.8 ಬಿಲಿಯನ್ US ಡೀಲ್ನ ಸ್ಪೇಸ್ ಎಕ್ಸ್ ಜೊತೆ ಮಾಡ್ಕೊಳ್ತಾರೆ. ನಾಸಾ ಜೊತೆ ಡೀಲ್ನ ತೊಗೊಂಡಿರೋ ಮೊದಲ ಪ್ರೈವೇಟ್ ಕಂಪನಿ ಸ್ಪೇಸ್ ಎಕ್ಸ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ. ನಂತರ ತನ್ನ ಟೆಸ್ಲಾ ಕಂಪನಿಯ ಬಗ್ಗೆ ಗಮನ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಯಾವುದೇ ದೊಡ್ಡ ಕಾರ್ಗಳಿಗೆ ಕಮ್ಮಿ ಇರದ ಹಾಗೆ ಟೆಸ್ಲಾ ಕಾರ್ನ ರೆಡಿ ಮಾಡ್ತಾರೆ, ಅದೇ ಟೆಸ್ಲಾ ಮಾಡೆಲ್ ಎಸ್. ಈ ಕಾರ್ನ ಲಾಂಚ್ ಮಾಡಿದ ಕೆಲವೇ ತಿಂಗಳಿನಲ್ಲಿ ಈಗಿನ ಎಲ್ಲ ಕಾರ್ಗಳನ್ನ ರೆಕಾರ್ಡ್ಗಳನ್ನ ಸೈಡ್ಗಿಟ್ಟು ತನ್ನದೇ ಆದ ರೆಕಾರ್ಡ್ಗಳನ್ನ ಬರಿತಾ ಇದೆ. ಒಂದು ಪ್ರೋಗ್ರಾಮ್ನಲ್ಲಿ ಇದೇ ಕಂಪನಿಯ ಕಾರ್ 80 ಕಿಲೋಮೀಟರ್ ಹೋಗಿ ನಿಂತೋಗಿತ್ತು. ಇವತ್ತು ಅದೇ ಕಂಪನಿಯ ಒಂದು ಕಾರ್ 1000ಕ್ಕೂ ಹೆಚ್ಚು ಕಿಲೋಮೀಟರ್ ಹೋಗುತ್ತೆ ಅಂದರೆ ಈತ ಏನೋ ದೊಡ್ಡದಾಗೆ ಸಾಧನೆ ಮಾಡಿರಬೇಕಲ್ವಾ? ಈಗ ಟೆಸ್ಲಾ ಕಂಪನಿಯವರು ಸೆಲ್ಫ್ ಡ್ರೈವ್ ಕಾರ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಹಾಗೆ ಭೂಮಿಯಲ್ಲಿ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ ಮನುಷ್ಯನ ತೊಗೊಂಡು ಹೋಗೋ ರಾಕೆಟ್ಗಳನ್ನ ತಯಾರು ಮಾಡ್ತಾ ಇದ್ದಾರೆ. ರಾಕೆಟ್ನ ಲಾಂಚ್ ಮಾಡಿ ಮೇಲೆ ಕಳಿಸೋದೇ ಕಷ್ಟ. ಅಂಥದ್ರಲ್ಲಿ ಮತ್ತೆ ಅದನ್ನು ಲ್ಯಾಂಡ್ ಮಾಡೋ ಸಾಹಸ ಕೈ ಹಾಕಿರೋ ಇವ್ರನ್ನ ರಿಯಲ್ ಲೈಫ್ ಐರನ್ ಮ್ಯಾನ್ ಅಂತಲೇ ಕರೀತಾರೆ. ಒಂದು ಟೈಮ್ನಲ್ಲಿ $1 ತನ್ನ ಜೀವನನ ಸ್ಟಾರ್ಟ್ ಮಾಡಿದ ಎಲೋನ್ ಮಸ್ಕ್ ಅವರ ಇವಾಗಿನ ನೆಟ್ವರ್ತ್ $195 ಬಿಲಿಯನ್. ಸೊ ನೋಡಿದ್ರಲ್ಲ ವೀಕ್ಷಕರೆ, ಈತ ಸ್ಟಾರ್ಟ್ ಮಾಡಿದ ಕಂಪ್ನಿಗಳಲ್ಲಿ ಎಷ್ಟೋ ಫೇಲ್ಯೂರ್ಗಳಾಯಿತು, ಬಟ್ ಯಾವತ್ತೂ ನಂಬಿಕೆನ ಕಳ್ಕೊಳ್ಳಿಲ್ಲ. ಸೊ ನೀವು ಮಾಡೋ ಕೆಲಸದ ಮೇಲೆ ಯಾವತ್ತೂ ನಂಬಿಕೆನ ಕಳ್ಕೊಳ್ಬೇಡಿ. ಇದಷ್ಟು ನನ್ನ ಹತ್ರ ಇದ್ದ ವಿಷಯ. ಮತ್ತೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.